ಕೆಳ ಮನೆಯಲ್ಲಿದ್ದ ಹೆಂಡತಿ ಕಾಣ್ತಿಲ್ಲ, ಮೇಲಿನ ಮನೆಯಲ್ಲಿದ್ದಂತ ಗಂಡ ಕಾಣ್ತಿಲ್ಲ. ಕೆಳ ಮಹಡಿಯ ಗಂಡ ಮೇಲ್ಮನೆ ಹೆಂಡತಿಯಿಂದ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ. ಹೆಂಡತಿ ಕಾಣೆ ಅಂತ ಗಂಡನಿಂದ ದೂರು ದಾಖಲಾಗಿದೆ. ಗಂಡ ಕಾಣೆಯಾಗಿದ್ದಾನೆ ಅಂತ ಹೆಂಡತಿ ದೂರನ್ನ ಕೊಟ್ಟಿರುವಂತ ಘಟನೆ ಇದು. 12 ವರ್ಷದ ಹಿಂದೆ ವಿವಾಹವಾಗಿದ್ರು ನವೀದ್ ಮತ್ತು ಜೀನತ್ ದಂಪತಿ. 8 ವರ್ಷದ ಹಿಂದೆ ವಿವಾಹವಾಗಿದ್ದ ಮುಬಾರಕ್ ಮತ್ತು ಶಾಜಿಯಾ ದಂಪತಿ. ಇಬ್ಬರು ದಂಪತಿಗೂ ಇಬ್ಬರು ಮಕ್ಕಳಿದ್ದಾರೆ. ಇದು ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಇವರು ವಾಸವಾಗಿದ್ದಾರೆ. ಒಂದೇ ಕಟ್ಟಡದಲ್ಲಿ ವಾಸವಿದ್ದಂತ ಎರಡು ಕುಟುಂಬ. ಕೆಳಮಹಡಿಯಲ್ಲಿದ್ದಂತ ಮುಬಾರಕ್ ಮತ್ತು ಶಾಜಿಯಾ, ಎರಡನೇ ಮಹಡಿಯಲ್ಲಿದ್ದಂತ ನವೀದ್ ಮತ್ತು ಜೀನತ್. ಜ್ಞಾನಭಾರತಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ವಾಸವಾಗಿರುವಂತ ಕುಟುಂಬ ಇದು. ಒಂದೇ ಕಟ್ಟಡದಲ್ಲಿ ಎರಡು ಕುಟುಂಬ ವಾಸವಾಗಿದೆ. ಕೆಳಮಹಡಿಯಲ್ಲಿದ್ದಂತ ಮುಬಾರಕ್ ಮತ್ತು ಶಾಜಿಯಾ, ಹಾಗೆ ಎರಡನೇ ಮಹಡಿಯಲ್ಲಿದ್ದಂತ ನವೀದ್ ಮತ್ತು ಜೀನತ್. ಮುಬಾರಕ್ ಪತ್ನಿ ಸಾಜಿಯಾ ಜೊತೆಗೆ ಜೀನತ್ ಪತಿ ನವೀದ್ಗೆ ಸಂಬಂಧವಿರುವಂತ ಆರೋಪ ಕೇಳಿ ಬಂದಿದೆ. ಸಾಜಿಯಾ ಮತ್ತು ನವೀದ್ ಪರಾರಿ ಆಗಿದ್ದಾರೆಂಬ ಆರೋಪ. ಇಬ್ಬರು ಡಿಸೆಂಬರ್ 9, 2022 ಕಾಣೆಯಾಗಿದ್ದಾರೆ. ಮನೆಯಿಂದ ಹೊರ ಹೋದವರು ವಾಪಸ್ ಬರಲೇ ಇಲ್ಲ. ಇಬ್ಬರು ಒಟ್ಟಿಗೆ ಹೋಗಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಜೀನತ್ ಮತ್ತು ಮುಬಾರಕ್. ಜಿಯಾ ಪುಟ್ಟ ಮಗುವನ್ನ ಕರೆದೊಯ್ದಿದ್ದಾಳೆ ಅಂತ ಮುಬಾರಕ್ ಭಾವುಕರಾಗಿದ್ದಾರೆ. ಇಬ್ಬರಿಂದ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕವಾದಂತ ದೂರು ದಾಖಲಾಗಿದೆ. ದೂರು ನೀಡಿ 1 ತಿಂಗಳಾದರೂ ಕೂಡ ಕ್ರಮವನ್ನ ಕೈಗೊಂಡಿಲ್ಲ ಅನ್ನುವಂತ ಆರೋಪ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಸ್ ಪಿ ರಾಜು. ಎಸ್ ಪಿ ರಾಜು, ಇಬ್ಬರೂ ಕೂಡ ಈಗ ಪ್ರತ್ಯೇಕವಾಗಿ ದೂರನ್ನ ಕೊಟ್ಟಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹಿನ್ನೆಲೆಯನ್ನ ಹೇಳೋದಾದ್ರೆ ಏನಂದ್ರೆ, ಇಲ್ಲಿ ಒಂದೇ ಬಿಲ್ಡಿಂಗ್ ನಲ್ಲಿ ಮೇಲ್ಗಡೆ ಕೆಳಗಡೆ ಅಂದ್ರೆ ಒಂದು ಫ್ಲೋರ್ ನಲ್ಲಿ ಒಂದು ಕುಟುಂಬ, ಮತ್ತೊಂದು ಫ್ಲೋರ್ ನಲ್ಲಿ ಮತ್ತೊಂದು ಕುಟುಂಬ ಏನು ವಾಸವನ್ನ ಮಾಡ್ತಾ ಇದ್ರು. ಈ ಕುಟುಂಬದಲ್ಲಿ ಒಂದು ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಅಂದ್ರೆ, ಮೇಲ್ಗಡೆ ವಾಸ ಮಾಡ್ತಾ ಇದ್ದಂತಹ ಒಬ್ಬ ಪುರುಷನ ಜೊತೆಯಲ್ಲಿ ಕೆಳಗಡೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ಒಬ್ಬ ಮಹಿಳೆ ಕಾಲ್ಕಿತ್ತಿರುವಂತದ್ದು ಅಂದ್ರೆ, ಇವರಿಬ್ರು ಸಹ ಒಂದು ಮಿಸ್ಸಿಂಗ್, ಒಂದೇ ದಿನ ಮಿಸ್ಸಿಂಗ್ ಆಗಿರುವಂತದ್ದು. ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ರೀತಿಯಲ್ಲಿ ಸಾಕಷ್ಟು ಅನುಮಾನಗಳು ವ್ಯಕ್ತ ಆಗಿರುವಂತದ್ದು. ಈಗ ತನ್ನ ಪತಿ ಕಾಣೆಯಾಗಿದ್ದಾರೆ ಅಂತ ಹೇಳಿ ಲೇಡಿ ಒಂದು ಸಂದೇಶವನ್ನ ಕೊಟ್ಟಿದ್ರೆ, ಮತ್ತೊಂದು ಕಡೆಯಲ್ಲಿ ಮೇಲ್ಗಡೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ ತನ್ನ ಪತಿ ಕಾಣೆಯಾಗಿದ್ದಾರೆ ಅನ್ನುವಂಥದ್ದನ್ನ ಅವರನ್ನ ಕೊಟ್ಟಿರುವಂತದ್ದು. ಈಗ 12 ವರ್ಷದ ಹಿಂದೆ ನವೀದ್ ಅನ್ನುವಂಥವ್ರು ಜಿನತ್ ಅನ್ನುವಂತ ಅವ್ರನ್ನ ಮದುವೆ ಆಗಿರ್ತಾರೆ. ಇವರು ಸಹ ಗಂಡ ಹೆಂಡತಿಯಾಗಿ ಸಾಕಷ್ಟು ವರ್ಷಗಳ ಕಾಲ ಜೀವನವನ್ನ ನಡೆಸಿದ್ರು ಸಹ ನವೀದ್ ಇನ್ನೊಬ್ಬರನ್ನ ಕರ್ಕೊಂಡು ಅನ್ನೋದು ಅಂದ್ರೆ ಮೇಲ್ಗಡೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಂತ ಮಹಿಳೆಯನ್ನ ಕರ್ಕೊಂಡು ಹೋಗಿದ್ದಾನೆ ಅನ್ನುವಂಥದ್ದು ಇದೀಗ ಕೇಳಿ ಬಂದಿರುವಂತಹ ಒಂದು ಆರೋಪ ಅನ್ನತ್ತನೇ ಹೇಳ್ಬೇಕಾಗತ್ತೆ. ಇನ್ನೊಂದು ಮನೆಯಲ್ಲಿ ಅಂತ ಹೇಳಿದ್ರೆ ಶಾಜಿಯಾ ಮತ್ತು ನವೀದ್ ಇಬ್ರು ಸಹ ಇಲ್ಲಿ 20ನೇ ತಾರೀಕು ಈ ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ಏನು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ 2 ಮಿಸ್ಸಿಂಗ್ ಕೇಸ್ಗಳು ಸಹ ದಾಖಲಾಗಿರುವಂತದ್ದು. 2 ಮಿಸ್ಸಿಂಗ್ ಕೇಸು ದಾಖಲಾದ ನಂತರದಲ್ಲಿ ಸಹ ಇವರಿಬ್ಬರು ಸಿಕ್ಕಿಲ್ಲ, ಪತ್ತೆಯಾಗಿಲ್ಲ ಅನ್ನುವಂತ ಕಾರಣಕ್ಕೆ ಈಗಾಗಲೇ ಲಕ್ಷ್ಮಣ್ ನಿಂಬರ್ಗಿ ಅವರ ಬಳಿಯಲ್ಲಿ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ವಿರುದ್ಧವೇ ಒಂದು ಆರೋಪವನ್ನ ಇಬ್ಬರು ಮಾಡ್ತಾ ಇರುವಂತದ್ದು. ತನ್ನ ಪತಿಯನ್ನ ಹುಡುಕೊಡಿ ಅಂತೇಳಿ ಪತ್ನಿ, ತನ್ನ ಪತ್ನಿಯನ್ನ ಹುಡುಕೊಡಿ ಅಂತೇಳಿ ಪತಿ ಇಲ್ಲಿ ಪ್ರತ್ಯೇಕವಾಗಿ ಒಂದು ದೂರನ್ನ ಸಹ ಒಂದು ನೀಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಒಂದೇ ಬಿಲ್ಡಿಂಗ್ ಅಲ್ಲಿ ವಾಸ ಮಾಡ್ತಾ ಇದ್ದಂತವರು ಪರಸ್ಪರರು ಪ್ರೇಮಾಂಕುರಾಗಿ ಇಲ್ಲಿ ಬೇರೆ ಕಡೆಗೆ ಹೋಗಿರ್ಬೋದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಆ ಇಬ್ಬರ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಇಲ್ಲಿ ಗಮನಿಸಬೇಕು, 1 ತಿಂಗಳಾದ್ರೂ ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ, ಜೊತೆಗೆ ಪತ್ತೆಯ ಸುಳಿವು ಕೂಡ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಸಿಕ್ಕಿದ್ಯಾ ಏನಾದ್ರೂ ಸುಳಿವು, ಸಿಕ್ಕಿದ್ಯಾ ಅವ್ರು ಎಲ್ಲಿದ್ದಾರೆ ಅಂತ? ಯಾಕಂದ್ರೆ 1 ತಿಂಗಳಾಗಿದೆ ಈಗಾಗಲೇ. ಶಾಜಿಯಾ ಮತ್ತು ನವೀದ್ ಏನಿದ್ದಾರೆ ಇವರಿಬ್ಬರನ್ನ ಸಹ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಆದ್ರೆ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ ಅಂತಾನೆ ಹೇಳ್ಬೇಕಾಗತ್ತೆ. ಆ ಮಾಹಿತಿ ಸಿಕ್ಕ ನಂತರದಲ್ಲಿ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ ಅಂತೇಳಿ ದೂರುದಾರರಿಗೆ ಈಗಾಗಲೇ ಜ್ಞಾನಭಾರತಿ ಪೊಲೀಸರು ಸ್ಪಷ್ಟಪಡಿಸಿರುವಂತದ್ದು. ಇನ್ನಷ್ಟು ಥ್ಯಾಂಕ್ ಯು ಪುಟ್ರಾಜು. ಏನಿಲ್ಲ ಸರ್, ನಮ್ಮ ಹೆಂಡತಿ 1 ತಿಂಗಳಿಂದ ನಾಪತ್ತೆ ಇದ್ದಾರೆ. ಲಾಸ್ಟ್ ಟೈಮ್ ಮಾತಾಡಿದ್ಲು, ಏನು ಹತ್ರ ಜಗಳ ಏನು ಆಗಿರ್ಲಿಲ್ಲ, ಚೆನ್ನಾಗೆ ಮಾತಾಡಿದ್ಲು. ಈಕೆ ಜೀನತ್ ಎಂಬ ಜೊತೆ ಹೋಗಿದ್ದಾಳೆ, ಕನ್ಫರ್ಮ್ ಇದೆ. ಯಾಕಂದರೆ ಗುರುವಾರ ದಿವಸ ಅವ್ಳು ಬಂದಿದ್ಲು,
ಶುಕ್ರವಾರ ದಿವಸ ಇವ್ರ ಗಂಡ ಹೋಗಿರೋದು. ಇವರ ಮನೆಯಲ್ಲೇ ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ತಿಂಗಳಿಗೆ 1 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಸೋಪ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾ, ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.